ಆಶೀರ್ವಾದ ಅನುಗ್ರಹ ಖಂಡಿತವಾಗಿ ಪಕ್ಷ 24 ಗಂಟೆ ಇರೋ 24 ಗಂಟೆಗಳಲ್ಲಿ ಸುಮಾರು 20 ಗಂಟೆಗಳ ಕಾಲ ಜನರ ಬಗ್ಗೆ ಯೋಚನೆಯನ್ನ ಮಾಡ್ತಾ ಹಲವಾರು ಜಿಲ್ಲೆಗಳು ನಾನಾ ತಾಲೂಕು ಸರಿಯಾದ ರೀತಿಯ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಅಂತ ಇವತ್ತು ಬಂಗಾರಪೇಟೆ ಮತ್ತು ಕೆಜಿಎಫ್ ನ ಎಲ್ಲ ಭಾಗಕ್ಕೂ ಇವತ್ತು ಕುಡಿಯೋ ನೀರನ್ನ ಆ ಎರಗೋಡು ಪ್ರಾಜೆಕ್ಟ್ನಿಂದ ಕೊಡಲಿಕ್ಕೆ ಅವಕಾಶಗಳಿತ್ತು. ನೀರು ತುಂಬಿದೆ, ಕಣ್ಣಾರೆ ನೋಡ್ತಾ ಇದ್ದೇವೆ. ನಾವು ಹೋದಾಗ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ರು, ಯಾಕ್ರಪ್ಪ ಈ ರೀತಿ ಮಾಡಿದ್ದೀರಿ, ಇದನ್ನು ಜನಕ್ಕೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಏನಾಗಿದೆ ನಿಮಗೆ ಅಂತ ಹೇಳಿ. ಯಾರೋ ಕಾಂಟ್ರಾಕ್ಟರ್ ಯಾರು ಮಾಡಿದ್ದಾನೆ, ಅವನು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇನ್ನೂ ಏನೋ ಪೇಮೆಂಟನ್ನು ಕೊಟ್ಟಿಲ್ಲ ಅಂತೇಳಿ ಕೆಲಸ ನಿಲ್ಲಿಸಿದ್ದಾನೆ ಅಂತಕ್ಕಂಥ ಮಾತು ಕೆಲವು ಅಧಿಕಾರಿಗಳು ಹೇಳಿದ್ರು. ಇದು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದ್ದೆ ಈಗಿನ ಸರ್ಕಾರ. ಈಗ ಎರಗೋಳಿನ ಪರಿಶುದ್ಧವಾದಂಥ ನೀರೇನಿದೆ ಆ ನೀರಿಗೂ ಸಹ ಈಗ ಕೆ ಸಿ ವ್ಯಾಲಿಯಿಂದ ನೀರನ್ನು ಆ ಕೊಳಚೆ ನೀರನ್ನು ತುಂಬಿಸಬೇಕು ಅಂತ ಹೇಳಿ ಈಗಾಗಲೇ ಮತ್ತಿನ್ನೊಂದು ಹುನ್ನಾರ ನಡೀತಿದೆ ಅಂತಕ್ಕಂಥದ್ದು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಕೋಲಾರಕ್ಕೆ ಎತ್ತಿನ ಹೊಳೆ ನೀರು ಕೊಡ್ತೀವಿ ಅಂತ ಹೇಳಿದಂಥವ್ರು ಇವತ್ತು ಎತ್ತಿನ ಹೊಳೆ ನೀರನ್ನ ಕೊಡ್ತೀವಿ ಅಂತ 13,000 ಕೋಟಿ ಹಣ ಇವತ್ತು ಖರ್ಚಾಗಿದೆ. ಎತ್ತಿನ ಹೊಳೆಯ ಭಾಗದಿಂದ ಸಕಲೇಶ್ಪುರ ಭಾಗದಲ್ಲಿ ಏನಿದೆ ಒಂದು ಹನಿ ನೀರು ಇನ್ನೂ ಈ ಕಡೆ ಬರಲಿಲ್ಲ, 13,000 ಕೋಟಿ ಖರ್ಚಾಗಿದೆ ಅಂತಾರೆ. ಇದರ ಖರ್ಚು ಮತ್ತೆ ಈಗ 24,000 ಕೋಟಿ ಹಣ ಬೇಕಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೂ ಸಹ ನಿಖರವಾಗಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಎಷ್ಟು ಪ್ರಮಾಣದ ನೀರನ್ನು ಇವತ್ತು ಕೊಡ್ತೀವಿ ಅಂತಕ್ಕಂಥದ್ದು ಅವರಿಗೆ ಗ್ಯಾರಂಟಿ ಇಲ್ಲ. ಯಾವ ರೀತಿಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಯ ಜೊತೆ ಚೆಲ್ಲಾಟ ಆಡಿದ್ದಾರೆ ಕಾಂಗ್ರೆಸ್ ಮುಖಂಡರುಗಳು, ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಭಾಳ ಭಾಷಣ ಮಾಡ್ತಾರೆ, ಕೆ ಸಿ ವ್ಯಾಲಿ ನೀರನ್ನು ಕೊಡಬೇಕಾದ್ರೆ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಒಂದು ಮಾತು ಹೇಳಿದೆ ಸಭೆಯಲ್ಲಿ, ಅಧಿಕಾರಿಗಳ ಸಭೆ ಕರೆದಾಗ, ಯಾವುದೇ ಕಾರಣಕ್ಕೂ ನೀವು ಕೊಳಚೆ ನೀರನ್ನು ಬೆಂಗಳೂರಿನ ನೀರಿನಲ್ಲಿ ಕೊಡೋದಾದರೆ ಟರ್ಷಿಯರಿ ಪ್ಲ್ಯಾಂಟನ್ನು ಹಾಕಿ ಸಂಪೂರ್ಣವಾಗಿ ಶುದ್ಧ ನೀರನ್ನು ಪರಿವರ್ತನೆ ಮಾಡಿ ನೀರನ್ನು ಕೊಡದಿದ್ದರೆ ಈ ಕಾರ್ಯಕ್ರಮವನ್ನು ಮುಂದುವರ್ಸೋದು ಒಳ್ಳೆಯದು, ಇಲ್ಲೇ ಇದ್ರೆ ಜನಗಳಿಗೆ ನಾವೇ ವಿಷ ಹಾಕ್ತೀವಿ ಅಂತಕ್ಕಂಥ ಮಾತನ್ನು 2ನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮ ಮಂತ್ರಿಗಳ ಸಭೆಯಲ್ಲಿ ಚರ್ಚೆ ಮಾಡಿದ್ದೇನೆ, ಅಧಿಕಾರಿಗಳ ಸಭೆಯಲ್ಲಿ ಚರ್ಚೆ ಮಾಡಿದ್ದೇನೆ. ನಮ್ಮ ಅಧಿಕಾರಿಗಳು ಹೇಳಿದ್ರು, ಸರ್ ಟರ್ಷಿಯರಿ ಪ್ಲ್ಯಾಂಟ್ ಹಾಕಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಹಣ ನಾವು ಖರ್ಚು ಮಾಡಬೇಕಾಗ್ತದೆ, ಇದನ್ನು ಸದೂಪ ಕೊಟ್ಟರು ನಾನು ಹೇಳಿದೆ, ಆ ರೀತಿಯಲ್ಲಿ ನೀರು ಕೊಡಬೇಡಿ ಅಂತ. ಆ ನೀರನ್ನು ತಗೊಂಡೋಗಿ ಕೋಲಾರ ಜಿಲ್ಲೆಗೆ ಕೊಟ್ಟ ಜನರ ಜೀವ ಯಾಕೆ ತೆಗಿತೀರಿ ಅಂತಕ್ಕಂಥ ಮಾತೇ ಇದು. ಹಲವಾರು ಜನಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಅವತ್ತು ಸಹ, ಇವತ್ತು ನಾನು ಹೇಳ್ತೀನಿ, ಪರಿಶುದ್ಧವಾದ ನೀರನ್ನು ಕೊಡಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ಇವತ್ತು ಆ ಭಾಗದಲ್ಲಿ ಬೆಳೀತಕ್ಕಂಥ ಹಲವಾರು ಬೋರ್ವೆಲ್ ನೀರನ್ನು ಏನು ಉಪಯೋಗ ಮಾಡ್ತಾ ಇದ್ದೀರಿ, ಬೆಳೀತಕ್ಕಂಥ ಟೊಮೊಟೊ ಬೆಲೆ ಕೋಲಾರದ್ದು ಅಂದ ತಕ್ಷಣ ಮಾರ್ಕೆಟಿನಲ್ಲಿ ಇವತ್ತು ತಗೊಳ್ತಕ್ಕಂಥದ್ದಕ್ಕೆ ಬೆಲೆ ಯಾವ ರೀತಿ ಕಟ್ತಾರೆ, ಅದೇ ಬೇರೆ ಭಾಗದ ಟೊಮೊಟೊ ಖರೀದಿ ಮಾಡೋದಕ್ಕೆ ಯಾವ ಬೆಲೆ ಕಟ್ತಾ ಇದ್ದಾರೆ, ಇದೆಲ್ಲ ನೋಡಿದ್ದು. ಇದು ಒಂದು ಭಾಗ. ಇನ್ನು ಕೆ ಜಿ ಎಫ್ ಭಾಗಕ್ಕೆ ಬಂದಾಗ ನನಗೆ ಒಂದು ನಿಮ್ಮಲ್ಲಿ ಮನವಿ ಮಾಡ್ತೇನೆ, 5 ವರ್ಷದ ಸರ್ಕಾರವನ್ನು ಈ ರಾಜ್ಯದಲ್ಲಿ ಯಾವ ಪಕ್ಷಗಳ ಹಂಗು ಇಲ್ಲದೆ ನಡೀತಕ್ಕಂಥದ್ದಕ್ಕೆ 5 ವರ್ಷಗಳ ಅವಕಾಶವನ್ನು ಈ ರಾಜ್ಯದಲ್ಲಿ ಜನತಾದಳಕ್ಕೆ ತಾವು ನೀಡಿದರೆ 5 ವರ್ಷದಲ್ಲಿ ನಿಮ್ಮ ಕೆ ಜಿ ಎಫ್ನ ಸಮಸ್ಯೆಗಳೇನಿದೆ, 20-25 ವರ್ಷಗಳಿಂದ ನೀವು ಅನುಭವಿಸ್ತಾ ಇರ್ತಕ್ಕಂಥ ಈ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸ್ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇಲ್ಲಿ ನೀವೇನು ವಾಸ ಮಾಡ್ತಾ ಇದ್ದೀರಿ, ಹಕ್ಕುಪತ್ರಗಳು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಲವಾರು ವರ್ಷಗಳು ಸರ್ಕಾರದ ಮುಂದೆ ಮನವಿ ಕೊಟ್ಟಿದ್ದೀರಿ, ಯಾರಿಗೂ ಹಕ್ಕುಪತ್ರಗಳಿಲ್ಲ, ಆಸ್ಪತ್ರೆಗಳು ಸರಿ ಇಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಇರತಕ್ಕಂಥದ್ದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವುದು ನಿರುದ್ಯೋಗದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ. ಬೆಳಗ್ಗೆ ನೀವು ಇಲ್ಲಿಂದ ಎದ್ದು ಬೆಂಗಳೂರಿಗೆ ಟ್ರೈನಲ್ಲಿ ಹೋಗ್ತಿರಲಿ, ಮತ್ತೆ ಸಾಯಂಕಾಲ ವಾಪಸ್ ಬರಬೇಕು, ಈ ಪರಿಸ್ಥಿತಿಯಲ್ಲಿದ್ದೇನೆ. ಇವತ್ತು ನನ್ನ ಪಂಚರತ್ನ ಕಾರ್ಯಕ್ರಮದ ಯೋಜನೆಗಳಲ್ಲಿ ಕೈಗಾರಿಕೆಗಳ ವಿಷಯದಲ್ಲಿ, ನಿರುದ್ಯೋಗದ ವಿಷಯದಲ್ಲಿ,
ಮಹಿಳೆಯರಿಗೆ ಸಬಲೀಕರಣವನ್ನು ತಂದುಕೊಡ್ತಕ್ಕಂಥ ವಿಷಯದಲ್ಲಿ 25,000 ಕೋಟಿ ರೂಪಾಯಿಗಳ ಹಣವನ್ನು ರಾಜ್ಯ ಸರ್ಕಾರದಿಂದ ಕೈಗಾರಿಕೆಯ ವಲಯವನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಂಗಳೂರು ನಗರಕ್ಕೆ ಸೀಮಿತ ಆಗಬಾರದು. KGFನಲ್ಲಿ ಇವತ್ತು ಸರ್ಕಾರ ಸರಿಯಾದ ರೀತಿ ಮನಸ್ಸು ಮಾಡಿದೆ. ಈ ಒಂದು KGFನ ಆರ್ಥಿಕವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಇದೆ. ಇಲ್ಲಿಯ ಪ್ರತಿ ಕುಟುಂಬಕ್ಕೆ ಎಲ್ಲ ರೀತಿಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥದಕ್ಕೆ ಅವಕಾಶಗಳಿದೆ. ಇವತ್ತು ನಿಮ್ಮ ಬೆಂಬಲ ಕಾರ್ಖಾನೆ ಮುಂದೆ ಅಲ್ಲಿ ಕಾರ್ಮಿಕರು ಇದ್ದಿದ್ದು ನೋಡಿದೆ. ಈಗ ಅವರು ನಮ್ಮ ಕಾರ್ಖಾನೆ ಉಳಿಸಿ ಅಂತ ಹೇಳ್ತಾ ಇದ್ರಿ. ಬೆಂಬಲ ಕಾರ್ಖಾನೆಯೂ ಸಹ ಇವತ್ತು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ಅಲ್ಲಿರ್ತಕ್ಕಂಥ ಆಸ್ತಿ ಎಷ್ಟಿದೆ, ಬೆಂಬಲಿಗೆ ಸಂಬಂಧಪಟ್ಟಂಥ ಆಸ್ತಿ ಬೆಂಗಳೂರು ನಗರದಲ್ಲಿ ಎಷ್ಟಿದೆ? ಇವತ್ತು ಇಂಥ ಒಂದು ಸರ್ಕಾರದ ಆಸ್ತಿಗಳನ್ನು ಸಾರ್ವಜನಿಕರಿಗೆ ಸ್ವೇಚ್ಛಾಚಾರವಾಗಿ ಖಾಸಗಿಯವರಿಗೆ ಇವತ್ತು ಕೇಂದ್ರ ಸರ್ಕಾರದ ನೀತಿಗಳಿಂದ ಇವತ್ತು ಎಲ್ಲವನ್ನ ಸ್ವೇಚ್ಛಾಚಾರವಾಗಿ ಇವತ್ತು ಮಾರಾಟ ಮಾಡಿ ಇವತ್ತು ನಮ್ಮ ಕಾರ್ಮಿಕರನ್ನ ಬೀದಿಗೆ ತಂದು ನಿಲ್ಲಿಸ್ತಕ್ಕಂಥ ಕೆಲಸಗಳು ಇವತ್ತೇನು ನಡೀತಾ ಇದೆ. ಇದೆಲ್ಲವನ್ನು ಸರಿಪಡಿಸಲಿಕ್ಕೆ ಒಂದು ಇಲ್ಲಿ ಎರಡು ಥರ ಸಮಸ್ಯೆಗಳಿದೆ. ಈ ಡಿಲಿಮಿಟೇಷನ್ ಆದ ಮೇಲೆ ನಮ್ಮ ಸಮಸ್ಯೆ ಏನಿದೆ ಅಂದರೆ ನಮ್ಮ ಪಕ್ಷಕ್ಕೆ KGF ಬಾಗಿ ಟಿಕೆಟ್ ಕೊಡಬೇಕು ಇಲ್ಲ ಆ ಕಡೆ ಬಾಗಿ ಟಿಕೆಟ್ ಕೊಡಬೇಕು. ಯಾಕೆಂದರೆ KGF ಭಾಗದಲ್ಲಿ ಹೆಚ್ಚಿನ ತಮಿಳು ಮಾತನಾಡ್ತಕ್ಕಂಥ ನಿವಾಸಿಗಳಿದ್ದೆ. ಆ ಕಡೆಗೆ ಬಂದರೆ ನಿಮ್ಮ ದೇಶಭಾಗದ ಭಾಗಕ್ಕೆ ಅಲ್ಲಿ ಸ್ವಲ್ಪ ಅಲ್ಲಿ ಇನ್ನೊಂದು ರೀತಿಯ ಜೀವನ ನಿರ್ವಹಣೆ ಮಾಡ್ತಕ್ಕಂಥ ರೈತರಿದ್ದೆ. ನೀವಿಬ್ಬರನ್ನು ಒಂದು ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಮಗೆ ಇಲ್ಲಿವರೆಗೆ ಯಶಸ್ಸು ಕಾಣಲಿಲ್ಲ. ಬಹುಶಃ ಭಕ್ತವತ್ಸಲಂ ಅವರು ಎರಡು ಬಾರಿ ಹತ್ತತ್ರ ಬಂದು ಚುನಾವಣೆ ಸೋಲಿಕ್ಕೆ ಕಾರಣ ಬೇತಮಂಗಲದ ಭಾಗದಲ್ಲಿ ನಾವು ಜನರ ವಿಶ್ವಾಸ ಗಳಿಸಲಿಕ್ಕೆ ಸಾಧ್ಯ ಆಗದೆ ಹೋಗಿದ್ದು ಭಕ್ತವತ್ಸಲಂ ಅವರ ಒಂದು ಪರಾಜಯ ಆಗ್ತಕ್ಕಂಥದ್ದು ಕಾರಣ ಆಗಿ ಇದೆಲ್ಲ ಅರ್ಥ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಮುಂದಿನ ದಿನಗಳಲ್ಲಿ ಎರಡೂ ಭಾಗದ ಜನತೆಯ ವಿಶ್ವಾಸ ಗಳಿಸಿ ಇವತ್ತು ಈ ಒಂದು ಭಾಗದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಒಂದು ಬಾರಿ ನನ್ನ ಮೇಲೆ ವಿಶ್ವಾಸ ಇಟ್ಟು 5 ವರ್ಷದ ಸರ್ಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ತಾವೆಲ್ಲರೂ ಒಂದು ತೀರ್ಮಾನ ಮಾಡಿ. ಇವತ್ತು ಪಕ್ಕದ ತಮಿಳುನಾಡಿನಲ್ಲಿ ನನ್ನ ಎಲ್ಲ ತಮಿಳು ಭಾಷಿಕರು ಏನಿದ್ದೀರಿ, ತಮಿಳು ಭಾಷಿಕರಿರ್ಬೋದು ಆದರೆ ನೀವೆಲ್ಲ ಕನ್ನಡಿಗರಾಗಿ ಹೋಗಿದ್ದೀರಿ. ನೀವು ಹಲವಾರು ವರ್ಷಗಳಿಂದ ಇಲ್ಲಿ ನಿಮ್ಮ ಜೀವನವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ. ನಾನು ನಿಮ್ಮನ್ನು ತಮಿಳು ಭಾಷಿಕರು ಅಂತಕ್ಕಂಥಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ನಮ್ಮ ಕರ್ನಾಟಕದ ನನ್ನ ಅಣ್ಣ ತಮ್ಮಂದಿರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಪಕ್ಕದ ತಮಿಳುನಾಡಲ್ಲಿ ನಿಮಗೇ ಗೊತ್ತಿದೆ, ಅಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಯಾವುದೇ ಕಾರಣಕ್ಕೂ ಅಲ್ಲಿಯ ಜನತೆ ಅವರಿಗೆ ಯಾವುದೇ ರೀತಿಯ ಶಕ್ತಿಯನ್ನು ಕೊಡಲಿಲ್ಲ. ಇವತ್ತು ಅಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ತಾವು ಆಯ್ಕೆ ಮಾಡಿದ್ರಿಂದ ತಮಿಳುನಾಡಲ್ಲಿ ಇದ್ದಂಥ ಬಡತನ ದೊಡ್ಡ ಬಡತನಿದ್ದರೂ ಇವತ್ತು ದೊಡ್ಡ ಮಟ್ಟದಲ್ಲಿ ಏನಾದರೂ ಅಭಿವೃದ್ಧಿಗಳು ಕಂಡಿದ್ದರೆ ರಾಷ್ಟ್ರೀಯ ಪಕ್ಷಗಳಿಂದಲ್ಲ, ಅಲ್ಲಿಯ DMK ಮತ್ತು ADMKಯ ಪ್ರಾದೇಶಿಕ ಪಕ್ಷಗಳನ್ನು ಅಲ್ಲಿಯ ಭಾಗದ ಜನತೆ ಆಶೀರ್ವಾದ ಮಾಡಿದ್ದರಿಂದ ಅಲ್ಲಿ ಹಲವಾರು ಉತ್ತಮವಾದಂಥ ಕೆಲಸಗಳು, ಬಡವರ ಪರವಾದಂಥ ಕಾರ್ಯಕ್ರಮಗಳು ಇವತ್ತು ಅಲ್ಲಿ ಆಗಿರ್ತಕ್ಕಂಥದ್ದು ಕಾಣ್ತಾ ಇದ್ದೀನಿ. ಅದರಿಂದ ಇವತ್ತು KGFನ ನನ್ನ ಅಣ್ಣ ತಮ್ಮಂದರು ಎಲ್ಲರನ್ನೂ ಮನವಿ ಮಾಡ್ತೇನೆ, ಒಂದು ಬಾರಿ ಪ್ರಾದೇಶಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಜನತಾದಳವನ್ನು ಈ ಬಾರಿ ತಾವು ಆಯ್ಕೆ ಮಾಡಿ ಇವತ್ತು KGFನ ಸಮಗ್ರ ಸಮಸ್ಯೆಗಳೇನಿದೆ, ಪ್ರತಿ ಕುಟುಂಬಗಳ ಪರಿಸ್ಥಿತಿಗಳನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಬಡತನ ಅಂತಕ್ಕಂಥದ್ದು ಎಷ್ಟಿದೆ ಇದೆಲ್ಲವನ್ನು ಸರಿಪಡಿಸಿ ನಿಮ್ಮ ಬದುಕಿಗೆ ಒಂದು ಹೊಸ ಮಾರ್ಗವನ್ನು ನೀವು ಪಡೆಯತಕ್ಕಂಥದ್ದಕ್ಕೆ ಕೆಲವು ಉತ್ತಮವಂಥ ತೀರ್ಮಾನಗಳು ನಿಮ್ಮ ನಿರೀಕ್ಷೆಗೆ ಮಾಡ್ತಕ್ಕಂಥ ಸರ್ಕಾರವನ್ನು ಈ ರಾಜ್ಯದಲ್ಲಿ ತರ್ತಕ್ಕಂಥ ನಿಟ್ಟಿನಲ್ಲಿ ಈ ಚುನಾವಣೆಯಲ್ಲಿ 2023 ಚುನಾವಣೆ ನಾನೀಗೇನು ಈ ರಾಜ್ಯದಾದ್ಯಂತ ಇವತ್ತು ಪ್ರವಾಸ ಮಾಡಿದ್ದೇನೆ. ಪಂಚರತ್ನ ಕಾರ್ಯಕ್ರಮಗಳ ಮೂಲ ಇವತ್ತು ಪ್ರಮುಖವಾಗಿ ಶಿಕ್ಷಣ, ಆರೋಗ್ಯ, ರೈತರ ಬದುಕು, ಪ್ರತಿ ಕುಟುಂಬಕ್ಕೆ ಉದ್ಯೋಗವನ್ನು ಯಾವ ರೀತಿ ಇವತ್ತು ತರ್ತಕ್ಕಂಥದ್ದು, ಪ್ರತಿ ಕುಟುಂಬಕ್ಕೆ ಒಂದು ಮನೆ, ಯಾರಿಗೆ ಮನೆ ನಿವೇಶನ ಇಲ್ಲ,
ಒಂದು ಮನೆ ಕಟ್ಟತಕ್ಕಂಥದ್ದು. ಈ ಐದು ಕಾರ್ಯಕ್ರಮಗಳು ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥದ್ದು. ಇದಕ್ಕೆ ಸುಮಾರು 125,000 ಕೋಟಿ ರೂಪಾಯಿಗಳ ಒಂದು ಔಟ್ಲೇ ಪ್ಲಾನ್ ಸಿದ್ಧ ಮಾಡಿಟ್ಟಿದ್ದಾನೆ ಈ ಐದು ಕಾರ್ಯಕ್ರಮಗಳು. ಇವತ್ತು 6,000 ಪಂಚಾಯಿತಿಯಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ 6,006 ಪಂಚಾಯಿತಿಗಳು ಇದ್ದಾವೆ. ಈ ಎಲ್ಲ ಪಂಚಾಯಿತಿಗಳಲ್ಲಿ ಹೊಸದಾಗಿ ಇವತ್ತು ಯು ಕೆ ಜಿಯಿಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ನ ಮಾಧ್ಯಮಗಳ ಶಾಲೆಗಳು ಖಾಸಗಿ ಶಾಲೆಗಳಿದ್ದಾವೆ. ಅದಕ್ಕಿಂತಲೂ ಉತ್ತಮವಾದಂಥ ರೀತಿಯ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿ ಉತ್ತಮವಾದಂಥ ಶಿಕ್ಷಕರನ್ನ ಯಾವುದೇ ರೀತಿಯ ರಾಜಕೀಯದ ಪ್ರಭಾವಕ್ಕೆ ಒಳಗಾಗಲ್ಲ, ಉತ್ತಮವಾದಂಥ ಶಿಕ್ಷಕರನ್ನ ನೇಮಕ ಮಾಡಿ ಈ ರಾಜ್ಯದಲ್ಲಿ ಶ್ರೀಮಂತ ಬಡವ ಅಂತಕ್ಕಂಥ ತಾರತಮ್ಯ ಇಲ್ಲದೆ ಎಲ್ಲ ಕುಟುಂಬಗಳಿಗೆ ಸರಿಸಮನಾದಂಥ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಇವತ್ತು ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ ಇವತ್ತು ಪ್ರತಿ ಬಡ ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಗೆ ಖಾಸಗಿ ಶಿಕ್ಷಣಕ್ಕೆ ಕಳಿಸ್ಬೇಕಾಗಿದೆ. ಹಲವಾರು ರೀತಿಯ ಸಾಲಗಳನ್ನು ಮಾಡ್ತಾ ಇದ್ದೆ, ಅದನ್ನು ನಿಲ್ಲಿಸಬೇಕು. ಉಚಿತವಾಗಿ ನಿಮ್ಮ ಕುಟುಂಬಕ್ಕೆ 12ನೇ ತರಗತಿಯವರೆಗೆ ಯಾವುದೇ ನಿಮಗೆ ಭಾರ ಆಗದೆ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಇವತ್ತು ಉಚಿತವಾದ ಶಿಕ್ಷಣ ಯು ಕೆ ಜಿಯಿಂದ 12ನೇ ತರಗತಿಯವರೆಗೆ. ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಇದೇ 6,600 ಗ್ರಾಮ ಪಂಚಾಯಿತಿಗಳಲ್ಲಿ 30 ಹಾಸಿಗೆಗಳನ್ನು ಹೊಂದಂತ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ಆ 30 ಹಾಸಿಗೆ ಆಸ್ಪತ್ರೆಗಳಲ್ಲಿ ಪ್ರತಿ ಪಂಚಾಯಿತಿಯಲ್ಲಿ 3 ಜನ ತಜ್ಞ ಡಾಕ್ಟರ್ಗಳನ್ನು ನೇಮಕ ಮಾಡ್ತೀವಿ. ಅದು ಅಂಬೇಡ್ಕರ್ ಅವರು ಈ ಒಂದು ದಲಿತ ಸಮಾಜಗಳು ಅಷ್ಟೇ ಅಲ್ಲ, ನಾನು ಬರೀ ದಲಿತ ಸಮಾಜಕ್ಕೆ ಅಂತ ಹೇಳಲ್ಲ, ಹಿಂದುಳಿದಿರ್ತಕ್ಕಂಥ ಎಲ್ಲ ಅವರೇ ಬಂದಿದ್ರು ಹೇಳಿ, ಅವರು ಇಡೀ ಪ್ರಪಂಚ ದೇಶದಾದ್ಯಂತ ಸುತ್ತಿದ್ದಾರೆ. ದೇಶದ ಬಡವರು ಏನಿದ್ರೆ ನಮ್ಮ ಡಾಕ್ಟರ್ ಹೇಳಿದ್ರು ಸರಿಯಾದಂತೆ ಅಂಬೇಡ್ಕರ್ ಅವ್ರು ಏನು ಸಂವಿಧಾನದಲ್ಲಿ ಕೊಟ್ಟಿದ್ರು ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತು 75 ವರ್ಷಗಳಾದರೂ ಸಮರ್ಪಕವಾಗಿ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಜಾರಿಗೆ ಬಂದಿಲ್ಲ. ಅದನ್ನು ಅವರ ಆಶಯವನ್ನು ಇವತ್ತು ನೀವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವರ ಆಶಯವನ್ನು ಈಡೇರಿಸ್ತಕ್ಕಂಥದ್ದಕ್ಕೆ ಪ್ರತಿ ಕುಟುಂಬಕ್ಕೆ ಹೊರಟಿದ್ದೀರಿ. ಅದನ್ನು ಅಂಬೇಡ್ಕರ್ ಅವರ ಹೆಸರೇಳಿ ಇವತ್ತು ನೀವು ಅದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತೇಳಿ ಡಾಕ್ಟರ್ ರಮೇಶ್ ಅವರು ಇಚ್ಛೆ. ಇದು ಅಂಬೇಡ್ಕರ್ ಅವರ ಕನಸು. ನಾನೇನು ಪಂಚಾಯತ್ನ ಕಾರ್ಯಕ್ರಮ ಈ ರಾಜ್ಯದ ಪ್ರತಿ ಕುಟುಂಬಕ್ಕೆ ತಲುಪಬೇಕು ಅಂತಕ್ಕಂಥದ್ದಕ್ಕೆ ನಾವೇನು ಹೊರಟಿದ್ದೇವೆ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯ ಕನಸು, ಅದನ್ನು ಈಗ ನನಸು ಮಾಡಲಿಕ್ಕೆ ಹೊರಟಿದ್ದೇವೆ. ಇವತ್ತು KGF ತಾವೆಲ್ಲ ಅತ್ಯಂತ ಉತ್ಸಾಹದಲ್ಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀರಿ. ಒಂದು ಕಡೆ ನಮ್ಮ ನಾಯರು ಸುರೇಶ್ ಕುಮಾರ್ ಅವ್ರ ಸ್ನೇಹಿತರುಗಳು ಅವರೊಂದು ಪ್ಲಕಾರ್ಡ್ ಇಟ್ಕೊಂಡಿದ್ದಾರೆ, ಬರಬೇಕಾದ್ರೆ ಪ್ರಾರಂಭದಲ್ಲೇ ಒಂದು ಪ್ಲಕಾರ್ಡ್ ಇಟ್ಕೊಂಡು ಈ ಭಾಗ ಟಿಕೆಟ್ ಕೊಡಿ ಅಂತ ಅವರೊಂದು ಏನೊಂದು ಮನವಿ ಕೊಟ್ಟಿದ್ದಾರೆ. ಇಲ್ಲಿ ರಮೇಶ್ ಬಾಬು ಅವರು ಅವರ ಅಭ್ಯರ್ಥಿ ಆಗಬೇಕು ಅಂತೇಳಿ ಅವರು ಸಂಕಟಾಗಿ ಕೈ ಹಾಕಿದ್ದಾರೆ. ಇನ್ನೊಂದು ಕಡೆ ರಾಜೇಂದ್ರಮ್ಮ ಇದ್ದಾರ ಕ್ಯಾಂಡಿಡೇಟ್ ಆಗಬೇಕು ಅವರಿಗೆ. ಇದರಿಂದ ದಯವಿಟ್ಟು ನನಗೆ ನಿಮ್ಮಲ್ಲಿ ಮನವಿ ಮಾಡ್ತೇನೆ, KGF ಸೀಟು ಈ ಬಾರಿ ನಿಮ್ಮಗಳ ಆಶೀರ್ವಾದದಲ್ಲಿ ನಿಮ್ಮ ಶ್ರಮದಲ್ಲಿ ನನಗೆ ನೀವು ಗೆಲ್ಲಿಸ್ತಕ್ಕಂಥದ್ದಕ್ಕೆ ಒಂದು ಉಡುಗೊರೆ ಕೊಡಿ. ನಂತರ ಇಲ್ಲಿರ್ತಕ್ಕಂಥವ್ರು ನಂಬಿಕೆ ಇರೋರು, ಈ ಭಾಗದಲ್ಲಿರ್ತಕ್ಕಂಥವ್ರು ನಂಬಿಕೆ ಹರಿಯಿತು ಇವತ್ತು. ಅದರಿಂದ ಇವತ್ತು ಒಂದು ಬಾರಿ ಈ ಕ್ಷೇತ್ರದಲ್ಲಿ ಜನತಾದಳವನ್ನು ಈ ಬಾರಿ ಗೆಲ್ಲಿಸ್ಕೊಡಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಾನು ಪರಿಹಾರ ಕೊಡ್ತೀನಿ ಅಂತಕ್ಕಂಥ ವಾಗ್ದಾನೆಯನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಯಾರು ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಲ್ಲಿವರೆಗೆ ನೀವು ಬರೀ ಮನವಿ ಕೊಟ್ಕೊಂಡೇ ಬಂದಿದ್ದೀರಿ, ಅದನ್ನು ಸಂಪೂರ್ಣವಾಗಿ ನಾನು ಕಾರ್ಯವನ್ನು ಜಾರಿಗೆ ತಂದುಕೊಡ್ತಕ್ಕಂಥದ್ದು. ಇಲ್ಲಿ ಅಭ್ಯರ್ಥಿ ಕುಮಾರಣ್ಣ ಅಭ್ಯರ್ಥಿ ಅಂತ ತೀರ್ಮಾನಕ್ಕೆ ಬಂದೆ ಈ ಕ್ಷೇತ್ರದ ಅಭ್ಯರ್ಥಿ. ಚಿತ್ರಕ್ಕೆ
ಕುಡಿಯುವ ನೀರಿನ ಸಮಸ್ಯೆ, ಆಸ್ಪತ್ರೆ ಸಮಸ್ಯೆ, ಒಳ್ಳೆಯ ರಸ್ತೆಗಳು,
ಇವು ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು. ಮತ್ತೆ ಡೀಸೆಲ್ ಕಾರ್ಖಾನೆ ಮುಚ್ಚಿ 23 ವರ್ಷಗಳು ಕಳೆದರೂ ಸಹ ಯಾವುದೇ ರಾಜಕೀಯ ಬೆಂಬಲವಿಲ್ಲದೆ ಪಾಪ ಸುಮಾರು 8,000-10,000 ಕುಟುಂಬಗಳು ಇಂದಿಗೂ ಕೂಡ ಕಳೆದ ವಾರ ಪ್ರೊಟೆಸ್ಟ್ ಮಾಡಿಕೊಂಡು ಪ್ರತಿಭಟನೆ ಮಾಡಿಕೊಂಡು ಅವ್ರಿಗೆ ಬರಬೇಕಾದಂತಹ ಮೂಲಭೂತ ಪರಿಹಾರಗಳನ್ನು ಕೊಡದೆ ಒದ್ದಾಡುತ್ತಿದ್ದಾರೆ. ಅದು ಕೂಡ ಒಂದು ಕೇಶಪ್ನ ಸಮಸ್ಯೆಯಾಗಿದೆ. ಮತ್ತೆ ಅವೆಲ್ಲ ಕೂಡ ಪಂಚರತ್ನ ಕುಮಾರಣ್ಣನವರ ಕನಸಿನ ಪಂಚರತ್ನ ಯೋಜನೆಗಳಲ್ಲಿ ಕವರ್ ಆಗುತ್ತೆ. ಅದೆಲ್ಲ ಆರೋಗ್ಯವೇ ಸಂಪತ್ತು, ರೈತ ಚೈತನ್ಯ, ನವಯುವ ಮಾರ್ಗ ಮತ್ತು ಮಹಿಳಾ ಸಬಲೀಕರಣ, ವಸತಿ ಆಸರೆ, ಹೀಗೆ ಪಂಚರತ್ನ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಸಮಸ್ಯೆಗಳು, ಕೇಶಪ್ನ ಸಮಸ್ಯೆಗಳು ಬಗೆಹರಿಯುತ್ತೆ. ನನಗೆ ಈ ನಾಲ್ಕು ಮಾತಾಡೋಕೆ ವೇದಿಕೆ ಅಲ್ಲಿ ಕಲ್ಪಿಸ್ಕೊಟ್ಟಂತ ನಿಮ್ಗೆಲ್ಲರಿಗೂ ಮತ್ತೆ ಹಿರಿಯರಿಗೂ ಎಲ್ಲರಿಗೂ ನಾವು ಧನ್ಯವಾದ ಕುಮಾರ ಅವರು ಮಾತಾಡ್ತೀವಿ.